ದೆಹಲಿಯಲ್ಲಿ ಹೋದ, ಓದ್ದ, ಒಂದು ಎರಡು ಮೂರು ನಾಲ್ಕು ಅಟೆಂಪ್ಟ್ ಗಳನ್ನು ಬರೆದ, 365 or 366 ರ್ಯಾಂಕಿನೊಂದಿಗೆ 2003-04 IRS ಅಧಿಕಾರಿಯಾಗಿ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ. ಅವನು ಸಿರಟ್ಟಿಗೆ ಬಂದಾಗ ಎಲ್ರು ಅನ್ನರ, ದೇ ಶರಣಪ್ಪ IAS ಆಫೀಸರ್ DC ಆಗ್ಯಾನಂತ. ಅವ್ನು ನೀರ್ ಹಾಸ್ತಿದ್ನಲ್ಲ ಅವನ, ಹ್ಞೂ ಅವನೋ ಮರಾಯ, ರಾತ್ರಿ ಎಲ್ಲ ಟವಲ್ ಕಟ್ಕೊಂಡ್ಬಿಟ್ಟು ಹಾಲು ತಗೊಂಡ ಡೈರಿಗೆ ಹೋಗಿದ್ನಲ್ಲ ಅವನ, ಹ್ಞೂ ಅವನ, SLC ಫೇಲ್ ಆಗಿದ್ನಲ್ಲ ಅವನ, ಅವನ PUC ಫೇಲ್ ಆಗಿದ್ನಲ್ಲ ಅವನ, BEd ಸೀಟ್ ಸಿಗಲಿಲ್ಲಲ್ಲ, MA ಸೀಟ್ ಸಿಗಲಿಲ್ಲಲ್ಲ ಅವನ, ಓಮರಾಯ ಪಾಸ್ ಆಗಿದ್ದ. ನಮ್ಗೆ ದೊಡ್ಡ ಆಶ್ಚರ್ಯ, ಇಲ್ಲೇ ಇದ್ದವನು, ನೀರ್ ಹಾಸ್ದವನು, SLC ಫೇಲ್ ಆದವನು, PUC ಫೇಲ್ ಆದವನು, ಡಿಗ್ರಿಲಿ MBA ಆದ, BEd ಸೀಟ್ ಸಿಗದಿರೋನು, ಅವನು ಮಾಡಿದ, ಇಂಗ್ಲಿಷೇ ಅವನು ಬಂದಿರಲಿಲ್ಲ. ನಾವ್ಯಾಕಾಗಬಾರದು?